ಸ್ವಾಗತ ಸುಸ್ವಾಗತ ನನ್ನ ಮಗದೊಂದು ಹಾಸತಿಗರ ವಿಡಿಯೋಗೆ. ಎಲ್ಲರೂ ಹೇಗಿದ್ದೀರಾ? ಹೌ ಆರ್ ಯು ಆಲ್? ಐ ಹೋಪ್ ಯು ಆರ್ ವೆಲ್, ಗುಡ್, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ವಿಡಿಯೋ, ಆಕ್ಚುಲಿ ಈ ಒಂದು ವಿಡಿಯೋನ ಪ್ರಾರಂಭಿಸುವ ಮುನ್ನ ಈ ಒಂದು ವಿಡಿಯೋದ ವಿಷಯ ಮಾವಿನ ತೋಟದ ಬೆಳೆಯಾದ ಈ ಒಂದು ಮಾವಿನ ಕಾಯಿಯ ಒಂದು ವಿಚಾರವಾಗಿದೆ. ಬೇಸಿಗೆ ಕಾಲ, ಸಮ್ಮರ್, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸಮ್ಮರ್. ಬೇಸಿಗೆಯಲ್ಲಿ ತುಂಬಾನೇ ಅತಿಯಾದ ಬಿಸಿಲು ಇರ್ತಕ್ಕಂತಹ ವಾತಾವರಣ. ಈ ಒಂದು ವಾತಾವರಣದಲ್ಲಿ ನಮ್ಮ ರೈತರು, ನೀರಾವರಿ ಹೊಂದಿರ್ತಕ್ಕಂತಹ ರೈತರು ಮಾವಿನ ಬೆಳೆಗೆ ನೀರನ್ನ ಹಾಯಿಸುತ್ತಾರೆ. ಹೊಗೆ ನೀರಾವರಿ ಹಿಂದೆ ಇರ್ತಕ್ಕಂತಹ ರೈತರು ಮಳೆ ಆಶ್ರಿತ, ಅಂದ್ರೆ ದೇವರ ಕೃಪೆಯಲ್ಲಿ, ಅಂದ್ರೆ ಮಳೆ ಆಶ್ರಿತ ಒಂದು ನೀರಾವರಿಯಿಂದ ಈ ಒಂದು ಮಾವಿನ ಬೆಳೆಯನ್ನ ಬೆಳೆಯುತ್ತಾರೆ. ಸೊ ಈ ಒಂದು ವಿಚಾರವಾಗಿ ಹೊಗೆ ಈ ಒಂದು ಮಾವಿನ ತೋಟದಲ್ಲಿ ಮಾವಿನ ಕಾಯಿಗಳು ಬೇಸಿಗೆ ಸಮಯದಲ್ಲಿ ಮಳೆ ಆಶ್ರಿತ ತೋಟದ ಒಂದು ಮಾವಿನ ತೋಟದಲ್ಲಿ ಮಾವಿನ ಕಾಯಿಗಳು ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇ ಇರಬಹುದು. ಮಾವಿನ ಕಾಯಿಗಳು ಎಷ್ಟೊಂದು ಸಣ್ಣದಾಗಿ ಇರ್ತವೆ ಅಂದ್ರೆ ಮಾವಿನಕಾಯಿ ಒಂದು ಅಷ್ಟು ಬಿಟ್ಟಿರ್ತಕ್ಕಂತಹ ಸಮಯದಲ್ಲಿ ಸಣ್ಣ ಸಣ್ಣದಾಗಿ ಇರ್ತಕ್ಕಂಥದ್ದು ರಾತ್ರೋ ರಾತ್ರಿ ದಪ್ಪವಾಗಿ ಹೂತ ಬಂದಂತೆ ಹೂದಿಕೊಂಡಿರ್ತವೆ. ಏನಪ್ಪಾ, ಏನ್ ಆಶ್ಚರ್ಯ ಅಂತ ನಾವು ತಿಳಿಯಬಹುದು. ಈ ಒಂದು ಆಶ್ಚರ್ಯಕ್ಕೆ ಕಾರಣವೇನಿರಬಹುದು, ಏನಿರಬಹುದು ಅಂತಂದ್ರೆ ಇದೇ ಕಾರಣ ನೋಡಿ. ಇಟ್ಸ್ ರೈನಿಂಗ್, ಮಳೆ ಬೀಳುತ್ತದೆ. ಮೇ 6ನೇ ತಾರೀಕು ಸರಿ ಸುಮಾರು 10:20 ಶುರುವಾದ ಮಳೆ. ಓಹ್ ಮಿಂಚು ಗುಡುಗು ಗುಡುಗು ಮಿಂಚು. ಬೇಸಿಗೆಯ ಮಳೆ. ಓ, ರಾತ್ರಿ ಬಿದ್ದ ಮಳೆಗೆ ಗುಂಡಿ ತುಂಬಿಕೊಂಡ ಮಳೆ ನೀರು ಸಹಿ ಎಂಬಂತೆ ಹೀಗಿರುವಂತಹ ಸಣ್ಣ ಸಣ್ಣ ಮಾವಿನ ಕಾಯಿಗಳು ಇದ್ದಕ್ಕಿದ್ದಂತೆಯೇ ರಾತ್ರೋ ರಾತ್ರಿ ಇಷ್ಟೊಂದು ದಪ್ಪವಾಗಲು. ನೋಡಿದ್ರಲ್ಲ ಈ ಒಂದು ವಿಡಿಯೋನ, ಏನಿಸಿರ್ಬೋದು? ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಈಗ ಬಿರು ಬಿಸಿಲು ಅನ್ನದೇ ಒಬ್ಬ ವ್ಯಕ್ತಿ ರೋಡ್ ನಲ್ಲಿ ಒಂದು 5-6 ಕಿಲೋಮೀಟರ್ ತುಂಬಾನೇ ನಡಿಗೆಯಿಂದ ಅಂತ ನಡೆದಿರ್ತಾನೆ. ಸೊ ಒಂದು 5-6 ಕಿಲೋಮೀಟರ್ ನಡೆದು ದಣದಿರ್ತಾನೆ. ಸೊ ಆಗ ಈ ಒಂದು ವ್ಯಕ್ತಿಗೆ ತುಂಬಾನೇ ದಾಹ, ತುಂಬಾನೇ ಅತಿಯಾದ ದಾಹ. ಸೊ ಆಗ ಅವನಿಗೆ ತುಂಬಾನೇ ನೀರು ಕುಡಿಬೇಕು ದಾಹದಿಂದ ಬಳಲ್ತಾ ಇರ್ತಾನೆ ಆ ವ್ಯಕ್ತಿ. ದಾಹದಿಂದ ಬಳಲ್ತಾ ಇರ್ತಾನೆ ಆ ವ್ಯಕ್ತಿಗೆ ನೀರಿನ ಅವಶ್ಯಕತೆ ತುಂಬಾನೇ ಇರ್ತದೆ. ಇದೇ ಒಂದು ಉದಾಹರಣೆಯನ್ನ ಹೋಲಿಕೆ ಮಾಡ್ತಾ ಇದ್ದೀನಿ. ಐ ಆಮ್ ಕಂಪೇರಿಂಗ್ ದಿಸ್ ಎಕ್ಸಾಂಪಲ್ ಟು ದಿಸ್ ವಿಡಿಯೋ ಫ್ಯಾಕ್ಟ್ ಆಫ್ ಯುವರ್ ಸಬ್ಜೆಕ್ಟ್. ಏನಪ್ಪಾ ಅಂತಂದ್ರೆ ಈ ಒಂದು ಮಾವಿನ ಗಿಡದಲ್ಲಿ ಇರ್ತಕ್ಕಂಥ ಮಾವಿನ ಕಾಯಿಗಳು ಸಹ ಬೇಸಿಗೆಯಲ್ಲಿ ನೀರಲ್ಲದೆ ಈ ಒಂದು ಮಳೆಯಾಶ್ರಿತ ಬೆಳೆಗೆ ಬೆಳೆದಿರ್ತಕ್ಕಂಥ ಮಾವಿನ ತೋಳದ ಒಂದು ಮಾವಿನ ಗಿಡಗಳಲ್ಲಿ ಆ ಕಾಯಿಗಳು ನೀರಿಲ್ಲದೆ ಸಣ್ಣ ಸಣ್ಣದಾಗಿ ಬಿಟ್ಟಿರ್ತಕ್ಕಂತಹ ಮಾವಿನ ಕಾಯಿಗಳು, ಆ ಒಂದು ಮಾವಿನ ಗಿಡಗಳು ಸಹ ನೀರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತವೆ, ನಿರೀಕ್ಷಿಸ್ತಾ ಇರ್ತವೆ, ನೀರಿಲ್ಲ, ದಾಹ ಹುಡುಕ್ತಾ ಇರ್ತವೆ. ಸೊ ಇದೇ ಸಮಯದಲ್ಲಿ ರಾತ್ರೋ ರಾತ್ರಿ ಬಿದ್ದಂತಹ ಮಳೆಗೆ ಹದವಾದಂತಹ ಮಳೆಗೆ ಈ ಒಂದು ಮಾವಿನ ಗಿಡಗಳ ಒಂದು ಬೇರುಗಳು ನೀರಿನ ಒಂದೇ ಸಮನೆ ಹೀರ್ಕೊಳ್ತವೆ. ಸೊ ಆಗ
ಆ ಒಂದು ಮಾವಿನ ಗಿಡಗಳು ಆ ಒಂದು ದಣಿವನ್ನ ನಿವಾರಿಸ್ಕೊಳ್ತವೆ ಒಂದ ಸಮಯದಲ್ಲೇ. ಹಾಗಾಗಿ ರಾತ್ರೋರಾತ್ರಿ ನಮ್ಗೆ ಅನ್ಸುತ್ತದೆ, ಏನಪ್ಪಾ ಮಾವಿನ ಕಾಯಿಗಳು ಮಾವಿನ ಗಿಡದಲ್ಲಿ ಈ ಒಂದು ಹಣ್ಣುಗಳು ತುಂಬಾನೆ ದಪ್ಪಾಗ್ಬಿಟ್ಟಿದ್ದಾವೆ, ಹೂತ್ಕೊಂಡ್ಬಿಟ್ಟಿದ್ದಾವೆ, ಹೂತಪ್ಪಿಟ್ಟಿದ್ದಾವೆ ಅನ್ಕೊಂತೀವಿ. ಅದಕ್ಕೆ ಕಾರಣನೇ ಇದು, ಮಾವಿನ ಗಿಡಗಳು ತಮ್ಮ ದಣಿವನ್ನ ಒಂದೇ ಸಮನೆ ಒಂದೇ ಸಾರೆ ದಣಿವನ್ನ ನಿವಾರಿಸಿಕೊಳ್ಳುವುದೇ ಆಗಿದೆ. ಎಲ್ಲವೂ ಸೃಷ್ಟಿಯ ಒಂದು ಅದ್ಭುತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.